ಈ ಬಿಜೆಪಿ ಸರ್ಕಾರದಲ್ಲಿ 100% ಶ್ರೀಸಾಮಾನ್ಯರಿಗೆ ಅನುಕೂಲ ಆಗಿಲ್ಲ. ಶ್ರೀಸಾಮಾನ್ಯರ ಹತ್ರ ಆಗಿರುವಂಥ ವ್ಯಕ್ತಿ ಕೆ ರಾಧಾಕೃಷ್ಣರವರು. ಪ್ರತಿ ಹಳ್ಳಿ ಹಳ್ಳಿಲಿ ಬಡವರ ಕಷ್ಟ ಸುಖವನ್ನು ಕೇಳಿದ್ದಾರೆ. ಬಡವರ ಅಭಿವೃದ್ಧಿಗೋಸ್ಕರ ಎಮ್ ಎಲ್ ಎ ಆಗಬೇಕು ಅಂತ ನಾವು ಬಯಸ್ತೀವಿ ಸರ್. ಮಂಡ್ಯ ಅಭಿವೃದ್ಧಿ ಆದ್ರಲ್ಲಿ ಅನುಮಾನ ಇಲ್ಲ. ಬಡವರ ಏಳಿಗೆಗೋಸ್ಕರ ಶ್ರಮ ಪಡ್ತಾ ಇದ್ದಾರೆ. ನೂರು ಪರ್ಸೆಂಟ್ ಟಿಕೆಟ್ ಸಿಕ್ಕೇ ಸಿಗುತ್ತೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನೋಡಿ ಸರ್, ಕಳೆದ 5 ವರ್ಷಗಳಿಂದ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಮತ್ತು ಅಗತ್ಯ ವಸ್ತುಗಳು ದುಬಾರಿ ಬೆಲೆ ಆಗಿದೆ. ಈ ಬಿಜೆಪಿ ಸರ್ಕಾರದಲ್ಲಿ 100% ಶ್ರೀಸಾಮಾನ್ಯರಿಗೆ ಅನುಕೂಲ ಆಗಿಲ್ಲ. ಅದರಿಂದ ಈ ಕೇಂದ್ರ ಸರ್ಕಾರ ಹೋಗಬೇಕು, ಕಾಂಗ್ರೆಸ್ ಸರ್ಕಾರ ಬರಬೇಕು. ಅದೇ ರೀತಿ ಕರ್ನಾಟಕದಲ್ಲೂ ಸುಧಾ ಎಲ್ಲ ಬಿಜೆಪಿ ಸರ್ಕಾರ ಭಾಳ ಕಮಿಷನ್ ಏಜೆಂಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಇಲ್ಲಿ ಬದಲಾವಣೆ ಆಗಬೇಕು. ಮಂಡ್ಯದಲ್ಲಿ ಮಂಡ್ಯ ರಾಜಕಾರಣ ಬಂದಾಗ ಕಳೆದ 6 ವರ್ಷಗಳಿಂದ ಪಕ್ಷ ಭೇದ ಮರೆತು ಸಾಮಾನ್ಯ ಜನಗಳ ಜೊತೆಲಿ ಬೆರೆತು ಜನರ ಕಷ್ಟ ಸುಖಗಳನ್ನ ಆಲಿಸಿ ಅವರ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ಕೆ ಕೆ ರಾಧಾಕೃಷ್ಣ ಅಂತ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಭಾಳ ಆಸಕ್ತಿ ತೋರಿದ್ದಾರೆ. ಅವರು ಕಳೆದ 4 ವರ್ಷಗಳಿಂದ ಮಂಡ್ಯದಲ್ಲಿ ಮನೆ ಮಾಡಿಕೊಂಡು ಪ್ರತಿ ಹಳ್ಳಿ ಹಳ್ಳಿಲಿ ಬಡವರ ಕಷ್ಟ ಸುಖವನ್ನು ಕೇಳಿದ್ದಾರೆ. ಅಂಥ ವ್ಯಕ್ತಿ ಮುಂಬರುವ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಮಂಡ್ಯದ ಅಭಿವೃದ್ಧಿಗೋಸ್ಕರ, ಶ್ರೀಸಾಮಾನ್ಯರ ಅಭಿವೃದ್ಧಿಗೋಸ್ಕರ, ಬಡವರ ಅಭಿವೃದ್ಧಿಗೋಸ್ಕರ ಅಂತ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಮಂಡ್ಯದಲ್ಲಿ ರಾಜಕಾರಣಿಯಾಗಿ ಎಮ್ ಎಲ್ ಎ ಆಗಬೇಕು ಅಂತ ನಾವು ಬಯಸ್ತೀವಿ ಸರ್. ಕಾಂಗ್ರೆಸ್ನಿಂದ 16 ಜನ ಆಸ್ಪಿರೆಂಟ್ಸ್ ನಿಜ ಆಗ 16 ಜನ ಎಮ್ ಎಲ್ ಎಗೆ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ನಾವು ನೋಡೋದಂತ ಬಂದಾಗ ಶ್ರೀಸಾಮಾನ್ಯರ ಹತ್ರ ಆಗಿರುವಂಥ ವ್ಯಕ್ತಿ ಕೆ ಕೆ ರಾಧಾಕೃಷ್ಣರವರು. ಕಳೆದ 4 ವರ್ಷಗಳಿಂದ ಮಂಡ್ಯದ ಪ್ರತಿಯೊಂದು ಹಳ್ಳಿ ಹಳ್ಳಿಲಿ ಜನರ ಕಷ್ಟ ಸುಖಗಳನ್ನು ಕೇಳಿದ್ದಾರೆ. ಬಡವರ ಏಳಿಗೆಗೆ ಉತ್ಸಾಹ ಶ್ರಮ ಪಡ್ತಾ ಇದ್ದಾರೆ. ಪ್ರಾಮಾಣಿಕ ವ್ಯಕ್ತಿ ಅಂಥವ್ರು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಮ್ ಎಲ್ ಎ ಆದರೆ ಮಂಡ್ಯ ಅಭಿವೃದ್ಧಿ ಆದರಲ್ಲಿ ಅನುಮಾನ ಇಲ್ಲ. 100% ಟಿಕೆಟ್ ಸಿಗುತ್ತೆ. ಅವ್ರಿಗೆ ಸಾಮಾನ್ಯ ಕಾರ್ಯಕರ್ತರ ಒಡನಾಟ ಚೆನ್ನಾಗಿದೆ. ಹಾಗಾಗಿ ಅವ್ರಿಗೆ 100% ಟಿಕೆಟ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಎಮ್ ಎಲ್ ಎ ಮಂಡ್ಯದಲ್ಲಿ ರಾಧಾ ಕೆ ಕೆ ರಾಧಾಕೃಷ್ಣ ಮಂಡ್ಯ ಎಮ್ ಎಲ್ ಎ ಆಗಿ ಆಗ್ತಾರೆ.